ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಬಹಳಷ್ಟು ಸಂಪತ್ತನ್ನ ಹೊಂದಬೇಕು ಅಂತ ಬಯಸ್ತಾನೆ ಅವನ ಆರೋಗ್ಯವು ಕೂಡ ಉತ್ತಮವಾಗಿರಬೇಕು ಅವರ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇರಬಾರದು ಮತ್ತು ಸಮಾಜದಲ್ಲಿ ಅವರಿಗೆ ಗೌರವ ಕೂಡ ಇರಬೇಕು ಆದ್ರೆ ಈ ಎಲ್ಲ ಆಸೆಗಳನ್ನ ಎಲ್ಲರೂ ಪೂರೈಸುವುದಿಲ್ಲ ಅದಕ್ಕಾಗಿ ಲಕ್ಷ್ಮೀ ದೇವಿಯನ್ನ ಮೆಚ್ಚಿಸಲು ನಾವು ಇಂದು ನಿಮಗೆ ಖಚಿತವಾಗಿ ಮಾರ್ಗ ಹೇಳ್ತೇವೆ ವಸ್ತುಶಾಸ್ತ್ರದ ಪ್ರಕಾರ ಲಕ್ಷ್ಮಿ ಪ್ರತಿದಿನ ಐದು ವಿಶೇಷ ಕಾರ್ಯಗಳಿಂದ ಸಂತುಷ್ಟಲಾಗ್ತಾಳೆ ಮತ್ತು ತನ್ನ ಆಶೀರ್ವಾದವನ್ನ ನೀಡುತ್ತಾಳೆ ಅಷ್ಟಕ್ಕೂ ಆ ಐದು ಕೆಲಸಗಳಾದ್ರೂ ಏನು ನೋಡೋಣ ಬನ್ನಿ ತುಳಸಿ ಗಿಡದ ಮೇಲೆ ತುಪ್ಪದ ದೀಪವನ್ನ ಹಚ್ಚಿ ಹೌದು ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇರಬೇಕು ತಾಯಿ ತುಳಸಿ ಈ ಸಸ್ಯದಲ್ಲಿ ನೆಲೆಸಿದ್ದಾಳೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ತುಳಸಿ ಗಿಡಕ್ಕೆ ತುಪ್ಪದ ದೀಪವನ್ನ ಹಚ್ಚಿ ಪೂಜಿಸಿದರೆ ಲಕ್ಷ್ಮಿಯು ಪ್ರಸನ್ನಲಾಗ್ತಾಳೆ ಮತ್ತು ಕುಟುಂಬದ ಎಲ್ಲಾ ಇಷ್ಟಾರ್ಥಗಳನ್ನ ಪೂರೈಸ್ತಾಳೆ ಅಂತ ಜ್ಯೋತಿಷ್ಯಶಾಸ್ತ್ರದಲ್ಲಿ ಹೇಳಲಾಗಿದೆ ಇನ್ನು ಪೂರ್ವಕ್ಕೆ ಮುಖ ಮಾಡಿ ಊಟ ಮಾಡಿ ಜ್ಯೋತಿಷ್ಯದ ಪ್ರಕಾರ ನೀವು ಆಹಾರವನ್ನು ಸೇವಿಸುವಾಗ ನಿಮ್ಮ ಮುಖವು ಪೂರ್ವ ದಿಕ್ಕಿನಲ್ಲಿರಲು ಪ್ರಯತ್ನಿಸಿ ಇದಕ್ಕನ್ನ ಸೂರ್ಯ ದೇವರಿಗೆ ಸಮರ್ಪಿಸಲಾಗಿದೆ ಇದನ್ನ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಊಟ ಮಾಡುವಾಗ ಕಾಲಿಗೆ ಚಪ್ಪಲಿ ಹಾಕಿಕೊಳ್ಳಬೇಡಿ ಇಲ್ಲದಿದ್ದರೆ ತಾಯಿ ಅಣ್ಣ ಪೂರ್ಣೇಶ್ವರಿ ಕೋಪಗೊಳ್ಳಬಹುದು ಇನ್ನು ಈ ಶಾನ್ಯದಲ್ಲಿ ಗಂಗಾ ಜಲವನ್ನ ಚಿಮುಕಿಸಿ ಮನೆಯ ಈಶಾನ್ಯ ಕೋನವನ್ನ ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ನಕಾರಾತ್ಮಕ ಶಕ್ತಿಗಳು ಈ ಭಾಗವನ್ನ ಸೆರೆ ಹಿಡಿಯಲು ಪ್ರವೇಶಿಸಲು ಪ್ರಯತ್ನಿಸ್ತಾನೆ ಇರ್ತವೆ ಇನ್ನು ಜ್ಯೋತಿಷಿಗಳ ಪ್ರಕಾರ ಇಂತಹ ದುಷ್ಟ ಶಕ್ತಿಗಳನ್ನ ಮನೆಯಿಂದ ದೂರವಿರಿಸಲು ನೀವು ನಿಯಮಿತವಾಗಿ ಈಶಾನ್ಯದಲ್ಲಿ ಗಂಗಾ ಜಲವನ್ನ ಸಿಂಪಡಿಸಲಿ ಬೇಕು ಇನ್ನು ಪ್ರತಿದಿನ ಬೆಳಗ್ಗೆ ನೀವು ಎದ್ದಾಗ ನಿಮ್ಮ ಅಂಗೈಯನ್ನ ನೋಡ್ಕೊಳ್ಳಿ ಹೌದು ನೀವು ಕಡಿಮೆ ಸಮಯದಲ್ಲಿ ಶ್ರೀಮಂತರಾಗಲು ಬಯಸಿದ್ದೆ ಆದ್ರೆ ಬೆಳಗ್ಗೆ ಮೊದಲು ನಿಮ್ಮ ಅಂಗೈಗಳನ್ನ ನೋಡುವ ಅಭ್ಯಾಸವನ್ನ ಮಾಡ್ಕೊಳ್ಳಿ ಇದರೊಂದಿಗೆ ಕರಾಗ್ರೆ ವಸತೆ ಲಕ್ಷ್ಮಿ ಎಂಬ ಮಂತ್ರವನ್ನ ಪಠಿಸಿ ಇದನ್ನ ಮಾಡೋದ್ರಿಂದ ಸರಸ್ವತಿ ಮತ್ತು ಲಕ್ಷ್ಮಿ ಇಬ್ಬರು ಸಂತೋಷ ಪಡ್ತಾರೆ ವ್ಯಕ್ತಿಯ ಮೇಲೆ ತಮ್ಮ ಆಶೀರ್ವಾದವನ್ನ ನೀಡ್ತಾರೆ ಅಂತ ನಂಬಲಾಗಿದೆ ಸ್ನೇಹಿತರೆ ಮತ್ತಷ್ಟು ಆಧ್ಯಾತ್ಮಿಕ ಮಾಹಿತಿಗಾಗಿ ತಪ್ಪದೇ ಈ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ